हावेरी जिल्लेय नरसीपुरद गुरुपीठदल्लि आयोजिसिद्द अंबिगर चौडय्यनवर 5ने शरण संस्कृति उत्सव हागू 903ने जयंती कार्यक्रमवन्नु मुख्यमंत्री बसवराज बोम्मई निन्ने उद्घाटिसिदरु। समारंभदल्लि गुरुपीठ मुख्यस्थ शांत भीष्म चौडय्य, सचिव सिसि पाटील, शासक नेहरू ओलेकर सेरिदंते मत्तितरु उपस्थितरिद्दरु। ಬಳಿಕ ಮುಖ್ಯಮಂತ್ರಿ ಅಂಬಿಗರ ಸಮಾಜದ ಆರ್ಥಿಕ, ಶೈಕ್ಷಣಿಕ, ಧಾರ್ಮಿಕ ಬೆಳವಣಿಗೆಗೆ ಅಂಬಿಗರ ಚೌಡಯ್ಯ ಅವರು ಹೆಚ್ಚು ಶ್ರಮಿಸಿದ್ದಾರೆ। ಉತ್ತಮ ಜೀವನ ರೂಪಿಸಿಕೊಳ್ಳಲು ನಮ್ಮ ಪರಂಪರೆ ಇತಿಹಾಸವನ್ನು ಅರಿತುಕೊಂಡಿರಬೇಕು। ಮಠದ ಅಭಿವೃದ್ಧಿಗೆ 10 ಕೋಟಿ ರೂಪಾಯಿ ಅನುದಾನ ಘೋಷಿಸಿದ್ದು ಈಗಾಗಲೇ 5 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದೆ। ಉಳಿದ ಹಣ ಅತಿ ಶೀಘ್ರದಲ್ಲಿ ಬಿಡುಗಡೆ ಮಾಡಲಾಗುವುದು। ವಿದ್ಯಾರ್ಥಿ ನಿಲಯ ಸೇರಿದಂತೆ ಮಠದ ವಿವಿಧ ಅಭಿವೃದ್ಧಿಗೆ ಕ್ರಮ ಕೈಗೊಳ್ಳಲಾಗುವುದು ಎಂದರು। ನಾನು ಮೊದಲ ಬಾರಿ ನಮ್ಮ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗ ಇದಕ್ಕೆ 1 ಕೋಟಿ ರೂಪಾಯಿ ನಾವು 10 ಕೋಟಿ ರೂಪಾಯಿನ ಗುರುಗಳು ಕೇಳಿದ್ರು। ಈಗ 5 ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ, ನಾನೇ ಮಾಡಿದ್ದೇನೆ। ಇನ್ನ 5 ಕೋಟಿ ರೂಪಾಯಿ ಏನಾದರೂ ಕೇಳಿದ್ವಿ ಅದನ್ನು ನಾನು ಖಂಡಿತವಾಗಿ ಬಿಡುಗಡೆ ಮಾಡ್ತೇನೆ ಅಂತ ಮಾತನಾಡಿ ಕೊಟ್ಟೆ। ಇದಲ್ಲದೆ ನಾನು ಮುಖ್ಯಮಂತ್ರಿ ಆದಾಗ ಎಲ್ಲ ಹಿಂದುಳಿದ ಮಠಗಳಿಗೆ ಕೊಡುವಾಗ 2 ಕೋಟಿ ರೂಪಾಯಿಯನ್ನು ಕೂಡ ಈ ಮಠಕ್ಕೆ ನಾನು ಮಂಜೂರಾತಿಯನ್ನು ಕೊಟ್ಟಿದ್ದೇನೆ, ಅದನ್ನು ಕೂಡ ಬಿಡುಗಡೆಯನ್ನು ನಾನು ಮಾಡ್ತೇನೆ। ಒಟ್ಟಾರೆ ಇಲ್ಲಿ ಮಠ ಬೆಳವಣಿಗೆ ಆಗಬೇಕು, ವಿದ್ಯಾರ್ಥಿ ನಿಲಯ ಆಗಬೇಕು, ವಿದ್ಯಾರ್ಜನೆ ಆಗಬೇಕು, ಜ್ಞಾನಾರ್ಜನೆ ಆಗಬೇಕು, ಅನ್ನದಾಸೋಹ ಆಗಬೇಕು। ಇದು ನಮ್ಮ ಶರಣರ ಒಂದು ಪರಂಪರೆ, ಅನ್ನದಾಸೋಹ ಜ್ಞಾನದಾಸೋಹ ಏನಿದೆ ಅದು ನಿತ್ಯ ನಿರಂತರವಾಗಿ ಮಠದಿಂದ ಆಗಬೇಕು ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೇನೆ।